ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನು ಹೇಗೆ ಪ್ರೋತ್ಸಾಹಿಸುತ್ತದೆ ಪ್ರೋತ್ಸಾಹಿಸುತ್ತವೆ ಅನ್ನುವಂಥದ್ದು ಪ್ರಭೇದಗಳಲ್ಲಿ ಭಿನ್ನತೆಗಳ ಸೃಷ್ಟಿ ಆಗಿರಬಹುದು ಅವುಗಳ ಉಳಿವು ಹೇಗೆ ಪ್ರೋತ್ಸಾಹಿಸುತ್ತದೆ ಅನ್ನುವಂಥದ್ದು ಭಿನ್ನತೆಗಳಿಂದ ಉತ್ತರ ನೋಡೋಣ ಪ್ರಭೇದಗಳಲ್ಲಿ ಭಿನ್ನತೆ ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಮೂಲಕ ಅವುಗಳ ಉಳಿವನ್ನು ಪ್ರೋತ್ಸಾಹಿಸುತ್ತದೆ ಅಂದರೆ ಪ್ರದೇ ಪ್ರಭೇದಗಳಲ್ಲಿ ಏನು ಭಿನ್ನತೆ ಉಂಟಾಗ್ತದ ಅದರಿಂದ ಆ ಜೀವಿಗಳಲ್ಲಿ ಏನೋ ಒಂದು ಅನುಕೂಲ ಆಗ್ತದೆ ಅಂದ್ರೆ ಪರಿಸರಕ್ಕೆ ಹೊಂದಿಕೊಳ್ಳಲು ಅನುಕೂಲ ಆಗುವಂಥದ್ದು ಮತ್ತು ಅದು ಏನಾಗ್ತದೆ ಅಂದ್ರೆ ಅದರಿಂದ ಆ ಜೀವಿಗಳು ಪರಿಸರದಲ್ಲಿ ಉಳಿಯಲು ಅದು ಪ್ರೋತ್ಸಾಹನೇ ನೀಡುತ್ತೆ ಅನ್ನುವಂಥದ್ದು ಹಾಗಾದರೆ ಜೀವಿಗಳು ಪರಿಸರದಲ್ಲಿ ಉಳಿಬೇಕಾದರೆ ಅವುಗಳಿಗೆ ಆ ರೀತಿ ಉಳಿಯಲು ಪ್ರೋತ್ಸಾಹ ಸಿಗಬೇಕಾದ್ರೆ ಪ್ರಭೇದಗಳಲ್ಲಿ ಏನಾಗಬೇಕು ವಿದ್ಯಾರ್ಥಿಗಳೇ ಭಿನ್ನತೆಗಳು ಸೃಷ್ಟಿಯಾಗಬೇಕು ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಒಂದು ಅಂಕದ್ದು ಎ ರಕ್ತದ ಗುಂಪು ಹೊಂದಿರುವ ಗಂಡಸು ಓ ರಕ್ತದ ಗುಂಪಿನ ಮಹಿಳೆಯನ್ನು ಮದುವೆಯಾಗುತ್ತಾನೆ ಅವರ ಮಗಳು ಓ ರಕ್ತದ ಗುಂಪನ್ನು ಹೊಂದಿದ್ದಾಳೆ ಈ ಮಾಹಿತಿಯು ನಿಮಗೆ ರಕ್ತದ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುತ್ತದೆಯೇ ನೋಡ್ರಿ ಇಲ್ಲೇನಾಗ್ತದ ಇಬ್ಬರು ಗಂಡ ಹೆಂಡ್ತಿ ಇರ್ತಾರ ಆ ಗಂಡ ಇದ್ದವನು ಎ ರಕ್ತದ ಗುಂಪು ಹೊಂದಿರ್ತಾನೆ ಇದ್ದವಳು ಓ ರಕ್ತದ ಗುಂಪು ಹೊಂದಿರ್ತಾಳೆ ಹುಟ್ಟಿದಂತಹ ಮಗಳು ಏನಾಗಿರ್ತಾಳೆ ಓ ರಕ್ತದ ಗುಂಪನ್ನು ಹೊಂದಿರ್ತಾಳೆ ಈ ಮಾಹಿತಿಯಿಂದ ನಿಮಗೆ ರಕ್ತದ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲ ಅಂತೇಳಿ ನೀವು ಗುರುತಿಸಲಿಕ್ಕೆ ಈ ಮಾಹಿತಿ ಸಾಕಾಗ್ತದೆ ಏನು ಅನ್ನುವಂಥದ್ದು ಪ್ರಶ್ನೆ ಇದೆ ಹಾಗಾದರೆ ಇದು ಸಾಕಾಗುವುದಿಲ್ಲ ಈ ಮಾಹಿತಿ ಎ ಅಥವಾ ಓ ಗುಣಗಳಲ್ಲಿ ಯಾವುದು ಪ್ರಬಲ ಎಂದು ಹೇಳಲು ಸಾಕಾಗುವುದಿಲ್ಲ ಹೌದಾ ಯಾಕಂದರೆ ರಕ್ತದ ಗುಂಪು ಒಂದು ಜೊತೆ ವಂಶವಾಹಿಗಳಿಂದ ನಿರ್ಧರಿಸಲ್ಪಡುತ್ತದೆ ಅಂದರೆ ಒಂದು ಜೊತೆ ಏನಿರ್ತದೆ ವಂಶ ವಾಹಿನಿಗಳಿಂದ ಮಾತ್ರ ರಕ್ತದ ಗುಂಪು ಏನಾಗ್ತದೆ ನಿಯಂತ್ರಿಸಲ್ಪಡುತ್ತದೆ ಇದರಿಂದ ಮೇಲಿನ ಉದಾಹರಣೆಯಲ್ಲಿ ಮಗಳು ತಂದೆ ಮತ್ತು ತಾಯಿಯಲ್ಲಿರುವ ವಂಶವಾಹಿನಿಗಳನ್ನು ಸ್ಪಷ್ಟಪಡಿಸಿಲ್ಲವಾದ್ದರಿಂದ ಈ ಮಾಹಿತಿ ಅಪೂರ್ಣವಾಗಿದೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಿರ್ದಿಷ್ಟ ಗುಣವಿರುವ ಜೀವಿಗಳು ಜೀವಿ ಸಮೂಹವೊಂದರಲ್ಲಿ ಹೆಚ್ಚಾಗುವ ವಿವಿಧ ರೀತಿಗಳಾವುವು ಅನ್ನುವಂಥದ್ದು ಆದರೆ ಇಲ್ಲಿ ನಿರ್ದಿಷ್ಟ ಗುಣವಿರತಕ್ಕಂತಹ ಜೀವಿಗಳು ಜೀವಿ ಸಮೂಹದರಲ್ಲಿ ಹೆಚ್ಚಾಗುವ ವಿವಿಧ ರೀತಿಗಳು ಅಂದರೆ ಒಂದು ನಿಸರ್ಗದ ಆಯ್ಕೆ ಎರಡನೇದು ಅನುವಂಶೀಯ ದಿಕ್ಚ್ಯುತಿ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ನಾಲ್ಕು ಜೀವಿಯೊಂದರ ತನ್ನ ಜೀವಿತಾವಧಿಯಲ್ಲಿ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶೀಯವಾಗುವುದಿಲ್ಲ ಅನ್ನುವಂಥದ್ದು ಅದು ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾರ ಹಾಗಾದರೆ ಇಲ್ಲಿ ಅಲೈಂಗಿಕ ಅಂಶಗಳಲ್ಲಾದ ಬದಲಾವಣೆಯು ಲಿಂಗಾನುಕೋಶದ ಡಿ ಎನ್ ಎಗೆ ವರ್ಗಾವಣೆಯಾಗುವುದಿಲ್ಲ ಆದ್ದರಿಂದ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಅಥವಾ ಗಳಿಸಿಕೊಂಡ ಗುಣಗಳು ಅನುವಂಶೀಯವಾಗುವುದಿಲ್ಲ ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಇಲಿ ಏನಾಗಿರ್ತದಂದ್ರೆ ತನ್ನ ಜೀವಿತಾವಧಿಯಲ್ಲಿ ತನ್ನ ಬಾಲ ಏನಾಗಿರ್ತದ ಕಟ್ ಆಗ್ತದ ಆ ಮುಂದೆ ಆ ಇಲಿ ಅಂದ್ರೆ ಮರಿಗಳಿಗೆ ಜನ್ಮ ನೀಡ್ತದೆ ಮರಿಗಳಿಗೆ ಜನ್ಮ ನೀಡಿ ಸಂತಾನೋತ್ಪತ್ತಿಯ ಮೂಲಕ ಮರಿಗಳಿಗೆ ಜನ್ಮ ನೀಡಿದ ಮೇಲೆ ಆ ಮರಿ ಇಲಿಗಳಿಗೆ ಏನಾಗಿರುವುದಿಲ್ಲ ಅಂದರೆ ಬಾಲ ಕಟ್ಟಾಗಿರ್ತಕ್ಕಂಥ ಬಾಲ ತಾಯಿದೇನು ಬಾಲ ಕಟ್ಟಾಗಿರ್ತದಲ್ಲ ಆ ರೀತಿಯ ಆ ಮರಿಗಳಿಗೆ ಕಟ್ಟಾಗಿರುವ ಬಾಲ ಬಂದಿರುವುದಿಲ್ಲ ಬದಲಿಗೆ ಸಂಪೂರ್ಣವಾಗಿ ಇರ್ತಕ್ಕಂಥ ಬಾಲ ಬಂದಿರ್ತದೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ವೇಳೆ ಆ ಒಂದು ಇಲಿ ತನ್ನ ಜೀವಿತಾವಧಿಯಲ್ಲಿ ಏನು ಗಳಿಸಿಕೊಂಡಿತ್ತಂದ್ರೆ ಆ ಬಾಲ ಕಟ್ಟಾಗಿತ್ತಲ್ಲ ಅದರ ಜೀವಿತಾವಧಿಯಲ್ಲಿ ಅದು ಒಂದು ಗಳಿಸಿಕೊಂಡ ಗುಣ ಅದು ಏನಾಗಬೇಕಾಗಿತ್ತು ತನ್ನ ಮರಿಗಳಿಗೆ ಹೋಗಬೇಕಾಗಿತ್ತು ಆದರೆ ಅದು ಏನಾಗಂಗಿಲ್ಲ ತನ್ನ ಮರಿಗಳಿಗೆ ಹೋಗುವುದಿಲ್ಲ ಯಾಕಂದರೆ ಅಲ್ಲಿ ಅಲೈಂಗಿಕ ಅಂಶಗಳಲ್ಲಾದಂತಹ ಬದಲಾವಣೆ ಅದು ಲೈಂಗಿಕ ಬದ ಅಂಗ ಅಂಗಾಂಶಗಳಲ್ಲಿ ಏನಾದರೂ ಬದಲಾವಣೆ ಆಗಿತ್ತು ಅಂದರೆ ಏನಾಗ್ತಿತ್ತು ಅದು ಡಿ ಎನ್ ಎ ಮೂಲಕ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತಿತ್ತು ಆದರೆ ಇಲ್ಲಿ ಏನಾಗಿದೆ ಅಲೈಂಗಿಕ ಅಂಗಾಂಶಗಳಲ್ಲಿ ಬದಲಾವಣೆ ಆಗಿದೆ ಇದರಿಂದ ಅದು ಡಿ ಎನ್ ಎಗೆ ವರ್ಗಾವಣೆ ಆಗುವುದಿಲ್ಲ ಆದ್ದರಿಂದ ಆ ಜೀವಿ ಇದ್ದದ್ದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳದವಾ ಅದು ಮುಂದಿನ ಪೀಳಿಗೆಗೆ ತನ್ನ ಮರಿ ಇಲಿಗಳಿಗೆ ಏನಾಗುವುದಿಲ್ಲ ವರ್ಗಾವಣೆ ಆಗುವುದಿಲ್ಲ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ಮುಂದಿನ ಪ್ರಶ್ನೆ ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯಗಳ ಸಸ್ಯ ಪ್ರಭೇದಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆಯ ಒಂದು ಪ್ರಮುಖ ಅಂಶವಾಗುತ್ತದೆಯೇ ಕಾರಣ ಕೊಡಿ ಹಾಗಾದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಎಂದರೆ ಏನು ಗೊತ್ತು ಅಂದರೆ ಒಂದು ಸಸ್ಯ ಇದ್ದದ್ದು ಹೌದಾ ಅದೇ ಹೂವಿನ ಅಂದರೆ ಒಂದು ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಲಿಂಗಾನುಗಳು ಅಥವಾ ಎರಡೂ ಲಿಂಗಗಳು ಇರ್ತವ ಅದರಲ್ಲಿ ಅದೇ ಹೂವಿನ ಲಿಂಗಾನುಗಳು ಅಂದರೆ ಗಂಡು ಲಿಂಗಾನುಗಳು ಅದೇ ಹೂವಿನ ಶಲಾಖೆಯ ಮೇಲೆ ಬಿದ್ದು ಕ್ರಿಯೆ ನಡೀತದೆ ಅದಕ್ಕೆ ಸ್ವಕೀಯ ಕ್ರಿಯೆ ಅಂತ ಕರಿತೀವಿ ಅಂತಹ ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯ ಪ್ರಭೇದಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆಯ ಒಂದು ಪ್ರಮುಖ ಅಂಶವಾಗುತ್ತದೆ ಅಂದಾಗ ಇಲ್ಲ ಏಕೆಂದರೆ ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯ ಪ್ರಭೇದಗಳಲ್ಲಿ ಯಾವುದೇ ಹೊಸ ಲಕ್ಷಣಗಳು ಅನುವಂಶೀಯ ಆಗುವುದಿಲ್ಲ ಹೊಸ ಲಕ್ಷಣಗಳು ಆ ಪ್ರಭೇದಗಳಲ್ಲಿ ಆಗುವುದಿಲ್ಲ ಅನುವಂಶೀಯ ಆಗುವುದಿಲ್ಲ ಆದ್ದರಿಂದ ಇಂತಹ ಸಸ್ಯ ಪ್ರಭೇದೀಕರಣದಲ್ಲಿ ಇಂತಹ ಸಸ್ಯಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆಯು ಒಂದು ಪ್ರಮುಶ ಪ್ರಮುಖ ಅಂಶ ಆಗುವುದಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಜೀವ ವಿಕಾಸದ ನಿಯಮಗಳನುಸಾರ ಎರಡು ಪ್ರಭೇದಗಳು ಎಷ್ಟು ಹತ್ತಿರವಾಗಿವೆ ಎಂದು ತಿಳಿಸಲು ಗುಣಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ ಅವರು ಜೀವ ವಿಕಾಸದ ನಿಯಮಗಳನುಸಾರ ಎರಡು ಪ್ರಭೇದಗಳು ಎಷ್ಟು ಹತ್ತಿರವಾಗಿವೆ ಅನ್ನುವಂಥದ್ದು ಮಾನವ ಮತ್ತು ಚಿಂಪಾಂಜಿಗಳನ್ನು ನಾವು ಹೋಲಿಸಿದಾಗ ದೇಹ ರಚನೆ ಮತ್ತು ವರ್ಣತಂತುಗಳಲ್ಲಿ ಅತಿ ಹೆಚ್ಚಿನ ಹೊಂದಿಕೆ ಅಥವಾ ಹೋಲಿಕೆ ಕಂಡುಬರುತ್ತದೆ ಹೀಗೆ ಹೆಚ್ಚು ಸಾಮ್ಯತೆ ಹೊಂದಿರುವ ಪ್ರಭೇದಗಳು ಜೀವ ವಿಕಾಸದ ನಿಯಮಗಳ ಪ್ರಕಾರ ಏನಾಗ್ಯಾವ ಹೆಚ್ಚು ಹತ್ತಿರವಾಗಿವೆ ಎಂದು ನಾವೇನು ಮಾಡಬಹುದು ತಿಳಿಯಬಹುದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಲು ಪರಸ್ಪರ ಭಿನ್ನವಾಗಿರುವ ಗಾತ್ರ ಬಣ್ಣ ಮತ್ತು ರೂಪ ಹೊಂದಿರುವ ಮಾನವ ಜೀವಿಗಳೆಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿದವರೆಂದು ಹೇಳಲಾಗುತ್ತದೆ ಏಕೆ ಅಂತ ಕೇಳ್ತಾರೆ ಈಗ ಭೂಮಿಯ ಮೇಲೆ ವಿವಿಧ ದೇಶಗಳಲ್ಲಿ ಮಾನವ ಜನಾಂಗ ಇರತಕ್ಕಂಥದ್ದು ನೀವೆಲ್ಲ ನೋಡಿರಿದ್ದೀರಿ ಅದರಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಗಾತ್ರ ಮಾನವರಲ್ಲಿ ಐತಿ ಮತ್ತು ರೂಪ ಐತಿ ಆದರೂ ಕೂಡ ಮಾನವ ಜೀವಿಗಳೆಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿದವರು ಅಂತ ಹೇಳ್ತೀವಿ ಅದನ್ನು ಯಾವ ರೀತಿ ನಾವು ಹೇಳಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಮಾನವರು ನೋಡಲು ನೋಡಲು ಪರಸ್ಪರ ಭಿನ್ನವಾಗಿರುವ ಗಾತ್ರ ಬಣ್ಣ ಮತ್ತು ರೂಪ ಹೊಂದಿದ್ದರೂ ತಮ್ಮ ತಮ್ಮಲ್ಲಿ ಏನು ಏನ್ಮಾಡ್ತಾರ ಸಂತಾನೋತ್ಪತ್ತಿ ನಡೆಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಆದ್ದರಿಂದ ಎಲ್ಲರನ್ನು ನಾವು ಒಂದೇ ಪ್ರಭೇದಕ್ಕೆ ಸೇರಿಸಲಾಗಿದೆ ಅನ್ನುವಂಥದ್ದು ಇನ್ನು ಜೀವ ವಿಕಾಸಿಯ ನಿಯಮಗಳನುಸಾರ ಬ್ಯಾಕ್ಟೀರಿಯಾ ಜೇಡ ಮೀನು ಮತ್ತು ಚಿಂಪಾಂಜಿಗಳಲ್ಲಿ ಯಾವುದು ಉತ್ತಮ ದೇಹ ವಿನ್ಯಾಸ ಹೊಂದಿದೆ ಐತಿ ಜೇಡ ಮೀನು ಮತ್ತು ಚಿಂಪಾಂಜಿ ಇವುಗಳಲ್ಲಿ ಯಾವುದು ಉತ್ತಮ ದೇಹ ವಿನ್ಯಾಸ ಹೊಂದಿದೆ ಅಂದಾಗ ಎಲ್ಲವೂ ಉತ್ತಮ ದೇಹ ವಿನ್ಯಾಸ ಹೊಂದಿವೆ ಏಕೆಂದರೆ ಜೀವಿ ವಿಕಾಸ ಪ್ರಕ್ರಿಯೆಯಲ್ಲಿ ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಅವು ಬದುಕಲು ಸಾಧ್ಯವಾಗಿದೆ ಆದ್ದರಿಂದ ಎಲ್ಲ ಜೀವಿಗಳು ಸಹಿತ ಏನಾಗ್ಯಾವ ಉತ್ತಮ ದೇಹ ವಿನ್ಯಾಸವನ್ನು ಬಂದಿವೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಧ್ಯಯನವೊಂದರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆಂದು ತಿಳಿದು ಬಂದಿದೆ ಇದನ್ನು ಆಧರಿಸಿ ತಿಳಿಗಣ್ಣಿನ ಕಾರಣ ತಿಳಿಗಣ್ಣಿನ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ ಎಂದಾಗ ಅದು ತಿಳಿಗಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥ ಗುಣ ಪ್ರಬಲವಾಗಿರುತ್ತದೆ ಏಕೆಂದರೆ ಮೊದಲ ಪೀಳಿಗೆಯಲ್ಲಿ ಯಾವಾಗಲೂ ಏನಾಗ್ತವ ಪ್ರಬಲವಾದ ಗುಣವೇ ವ್ಯಕ್ತಪಡಿಸುತ್ತವೆ ಅಥವಾ ವ್ಯಕ್ತವಾಗುತ್ತವೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಳಿಯುಳಿಕೆಗಳ ಕಾಲ ನಿರ್ಣಯಿಸುವ ಎರಡು ವಿಧಾನಗಳು ಯಾವುವು ಅಂದಾಗ ಪಳಿಯುಳಿಕೆಗಳ ಕಾಲ ನಿರ್ಣಯಿಸುವ ಎರಡು ವಿಧಾನಗಳು ಮೊದಲನೇದ್ದು ಸಾಪೇಕ್ಷ ವಿಧಾನ ಎರಡನೇದ್ದು ಪಳಿಯುಳಿಕೆಯಲ್ಲಿರುವ ಧಾತುವೊಂದರ ವಿವಿಧ ಸಮಸ್ಥಾನಿಗಳಿಗಿರುವ ಅನುಪಾತದಿಂದ ಏನು ಮಾಡ್ಬೋದು ಕಂಡುಹಿಡಿಬೋದು ಅಂದ್ರೆ ಧಾತುಗಳ ವಿವಿಧ ಸಮಸ್ಥಾನಿಗಳ ಮೂಲಕ ಅನುಪಾತವನ್ನು ಲೆಕ್ಕಿಸುವುದು ಇದು ಎರಡನೇದ್ದು ಈ ಎರಡು ಕಾಲ ನಿರ್ಣಯಿಸುವ ಎರಡು ವಿಧಾನಗಳು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೋಟೀನಿನ ವಂಶವಾಹಿ ಎಂದರೇನು ಪ್ರೋಟೀನಿನ ವಂಶವಾಹಿ ಅಂದರೆ ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ ಡಿ ಎನ್ ಎ ಘಟಕವನ್ನು ನಾವೇನ ಕರಿತೀವಿ ಆ ಪ್ರೋಟೀನನ್ನು ವಂಶವಾಹಿ ಅಂತ ಕರಿತೀವಿ ಅಂದರೆ ಒಂದು ಪ್ರೋಟೀನ್ ನಮ್ಮ ದೇಹದಲ್ಲಿ ತಯಾರಾಗಬೇಕಾದರೆ ಅದಕ್ಕೆ ಬೇಕಾದ ಮಾಹಿತಿಯನ್ನು ಒದಗಿಸುವಂಥದ್ದು ಯಾವುದು ಒಂದು ಡಿ ಎನ್ ಎ ಘಟಕ ಆ ಡಿ ಎನ್ ಎ ಘಟಕವನ್ನೇ ನಾವೇನಂತ ಕರಿತೀವಿ ಪ್ರೋಟೀನನ್ನು ವಂಶವಾಹಿ ಅಂತ ಕರಿತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಅನುವಂಶೀಯ ದಿಕ್ಚ್ಯುತಿ ಎಂದರೇನು ಆದರೆ ಸಣ್ಣ ಸಮೂಹಗಳಲ್ಲಿ ನೈಸರ್ಗಿಕ ಅವಘಡಗಳು ಕೆಲವು ವಂಶವಾಹಿಗಳ ಪುನರಾವರ್ತನೆಯನ್ನು ಬದಲಾಯಿಸಿ ಹೊಂದಾಣಿಕೆಗಳಿಲ್ಲದೇ ವೈವಿಧ್ಯತೆಯನ್ನು ಒದಗಿಸುವುದು ಏನಂತ ಕರಿತೀವಿ ಅನುವಂಶೀಯ ದಿಕ್ಷ್ಯುತಿ ಅಂತ ಕರಿತೀವಿ ಇವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅಂಕದ ಪ್ರಶ್ನೆಗಳು ಇನ್ನು ಪ್ರಭೇದೀಕರಣ ಎಂದರೇನು ಅಂತ ಕೇಳಿದಾಗ ಪ್ರಸ್ತುತ ಅಸ್ತಿತ್ವದಲ್ಲಿರತಕ್ಕಂತಹ ಪ್ರಭೇದಗಳಿಂದ ಹೊಸ ಪ್ರಭೇದಗಳು ಉಂಟಾಗುವುದನ್ನು ನಾವೇನಂತ ಕರಿತೀವಿ ಪ್ರಭೇದೀಕರಣ ಎಂದು ಕರೆಯುತ್ತೇವೆ ಹಾಗಾದರೆ ಹೊಸ ಪ್ರಭೇದಗಳು ಎದರಿಂದರೆ ಉಂಟಾಗ್ತವ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಪ್ರಭೇದಗಳೆಂದ್ರೆ ಹೊಸ ಪ್ರಭೇದಗಳು ಉಂಟಾಗ್ತವೆ ಇದನ್ನು ನಾವೇನಂತ ಕರಿತೀವಿ ಪ್ರಭೇದೀಕರಣ ಅಂದರೆ ಒಂದು ಪ್ರಭೇದದ ಅಸ್ತಿತ್ವದ ಈಗಾಗಲೇ ಅಸ್ತಿತ್ವದಲ್ಲಿರುವ ಒಂದು ಪ್ರಭೇದ ಏನು ಮಾಡ್ತದೆ ಹೊಸ ಪ್ರಭೇದಗಳನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ನಾವು ಪ್ರಭೇದೀಕರಣ ಅಂತೇಳಿ ಕರಿತೀವಿ ಇನ್ನು ಒಂದು ಅಂಕದ ಕೊನೆಯ ಪ್ರಶ್ನೆ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಿಸಿದಾಗ ಮೊದಲ ಪೀಳಿಗೆಯಲ್ಲಿ ಯಾವಾಗಲೂ ಎತ್ತರದ ಸಸ್ಯಗಳೇ ಉಂಟಾಗಲು ಕಾರಣವೇನು ಆದರೆ ಇಲ್ಲಿ ಅದರ ಪ್ರಬಲ ಗುಣವೇ ಅದಕ್ಕೆ ಕಾರಣವಾಗಿರ್ತದ ಎತ್ತರದ ಗುಣವು ಏನಾಗಿರ್ತದ ಪ್ರಬಲವಾಗಿರ್ತದ ಕುಬ್ಜ ಗುಣ ಏನಾಗಿರ್ತದ ದುರ್ಬಲ ಆಗಿರ್ತದೆ ಅಥವಾ ಪ್ರಬಲವಾಗಿರ್ತದ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಿಸಿದಾಗ ಮೊದಲ ಪೀಳಿಗೆಯಲ್ಲಿ ಅವಾಗಲೂ ಏನಾಗ್ತವ ಎತ್ತರದ ಸಸ್ಯಗಳೇ ಉಂಟಾಗ್ತವೆ ವಿದ್ಯಾರ್ಥಿಗಳಿಗೆ ಗಮನಿಸಿ ಈಗಾಗಲೇ ತಿಳಿಗಣ್ಣಿನ ಮಕ್ಕಳು ಏನಿರ್ತಾರ ತಮ್ಮ ಪೋಷಕರ ತಿಳಿಗಣ್ಣನ್ನು ಹೊಂದಿರ್ತಾರ ಆದ್ದರಿಂದ ಆ ಮಕ್ಕಳೆಲ್ಲ ತಿಳಿಗಣ್ಣಿನ ಬಣ್ಣವನ್ನು ಅನ್ನೋದಕ್ಕೆ ಕಾರಣ ಏನು ಹೇಳಿದೀವಿ ನಾವು ಅಲ್ಲಿ ಆ ಒಂದು ತಿಳಿಗಣ್ಣಿನ ಕಾ ಬಣ್ಣಕ್ಕೆ ಕಾರಣ ಅದು ಪ್ರಬಲ ಗುಣ ಆಗಿರ್ತದೆ ಅನ್ನುವಂಥದ್ದು